ನಮಸ್ತೆ. ಎಲೆಕ್ಷನ್ ಟ್ರ್ಯಾಕರ್ಸ್ ಅಂತ ಒಂದು ಅಪ್ಲಿಕೇಶನ್ ಆ್ಯಪ್ ಬಿಡುಗಡೆ ಆಗ್ತಿದೆ. ಇದು ಸೋಷಿಯಲ್ ನೆಟ್ವರ್ಕಿಂಗ್ ಅಂತೇನು ಕರಿತೀವಿ, ಅದೇ ಥರದ ಒಂದು ತುಂಬ ದೊಡ್ಡ ಭವಿಷ್ಯನ ಪ್ಲ್ಯಾನ್ ಮಾಡಿ ಮಾಡಿರೋ ವ್ಯವಸ್ಥೆ ಇದು. ಈ ಒಂದಿಷ್ಟು ಜನ ಉತ್ಸಾಹಿ ಯುವಕರು, ರಾಜಕಾರಣ ಗೊತ್ತಿದ್ದವರು, ಹಲವಾರು ರಾಜಕೀಯ ಕ್ಷೇತ್ರದಲ್ಲಿರೋರನ್ನ, ರಾಜಕೀಯ ಪಂಡಿತರನ್ನ, ಭವಿಷ್ಯಕಾರನ್ನ, ಈ ಥರದವ್ರನ್ನೆಲ್ಲರನ್ನು ಕನ್ಸಲ್ಟ್ ಮಾಡಿ, ಇದು ಮೊಬೈಲ್ ಯುಗ, ಇಡೀ ಪ್ರಪಂಚ ಬೆರಳು ತುದಿಗೆ ಬಂದಿದೆ, ಅಲ್ಲಿ ಒಂದು ಅಂಗಡಿ ಓಪನ್ ಮಾಡಿದಂಗೆ ಈ ಎಲೆಕ್ಷನ್ ಟ್ರ್ಯಾಕರ್ಸ್ ಅಂತ ಒಂದು ಅಂಗಡಿ ಅಂತ ಅಂದ್ಕೊಳ್ಳಿ. ಇಡೀ ಭಾರತದ ಎಲ್ಲ ರೀಜನಲ್ ಲ್ಯಾಂಗ್ವೇಜಸ್ಸು ಸೇರಿ ಇಡೀ ಭಾರತದ ಎಲ್ಲ ಪೊಲಿಟಿಕಲ್ ಪ್ರೋಗ್ರೆಸ್, ಅಂದರೆ ರಾಜಕಾರಣದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ, ಯಾರು ಎದ್ರು, ಯಾರು ಬಿದ್ದರು, ಯಾರು ಎಲೆಕ್ಷನ್ ನಿಂತಿದ್ದಾರೆ, ಯಾವ ಪಾರ್ಟಿ ಹೇಗಿದೆ, ಏನು ಹಣೆ ಬರಹ, ಮುಂದಿನ ಏನು ಎತ್ತ, ಈ ಥರ ಗೆಸ್ ವರ್ಕ್ಗಳನ್ನು ಸೇರಿಸಿ ಇಡೀ ಇಂಡಿಯಾದ ನಡೆಯುವ ಎಲ್ಲ ರಾಜಕಾರಣದ ಎಲ್ಲ ಬೆಳವಣಿಗೆಗಳನ್ನು ತಮ್ಮ ಮುಂದೆ ಅಂಗಡಿಯಲ್ಲಿ ಗುಡ್ಡೆ ಹಾಕ್ತಾರೆ. ಅದನ್ನು ನೀವು ನೋಡಿ ಆನಂದಿಸಬಹುದು. ಹಾಗೆ ನಿಮ್ಮ ಇಷ್ಟದ ನಾಯಕರು ಯಾರು, ಅವರ ಪ್ರತಿ ಸ್ಪರ್ಧಿಗಳು ಯಾರು, ಅವ್ರ ಕ್ಷೇತ್ರ ಯಾವುದು, ಗೆಲ್ತಾರ, ಸೋಲ್ತಾರ, ಹೇಳ್ತಾರ, ಬೀಳ್ತಾರ, ಹಿಂದೆ ಏನು ಮಾಡಿದರು, ಮುಂದೆ ಏನಾಗಬಹುದು, ಈ ಥರದ್ದೆಲ್ಲ ಒಂದು ಅಂದಾಜು ಪ್ರಿಡಿಕ್ಷನ್ಗಳು ಕೂಡ ಈ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತೆಲ್ಲ ಹೇಳ್ತಾರೆ. ಇದು ಈ ರಾಜಕಾರಣದ ಪ್ರತಿಯೊಂದು ಸಣ್ಣ ಮೂವ್ಮೆಂಟ್ ಕೂಡ ಜನಕ್ಕೆ ಗೊತ್ತಾಗಲಿ ಅಂತ ಜನರಿಗೋಸ್ಕರ ಮಾಡಿರೋ ಆ್ಯಪ್ಲಿಕೇಶನ್ ಇದೆ. ಇಲ್ಲಿ ಈ ಗಾಸಿಪ್ಗಳು, ರೂಮರ್ಗಳು, ಹಂಗೇನಾಗೋಯ್ತಂತೆ, ಹಿಂಗೇನಾಗೋಯ್ತಂತೆ, ರಾಜಕಾರಣ ಹೆಂಗಾಗ್ಬಿಡುತ್ತಂತೆ ನಾಳೆ, ಈ ಥರದ್ದು ಬೇಗ ಬೆಂಕಿ ಅಂಟುತ್ತೆ. ಬೇಡದೇ ಇರೋ ಸುದ್ದಿಗಳು ಬಹಳ ಬೇಗ ಹರಡೋ ಕಾಲ ಇದು. ಅವನ್ನೆಲ್ಲ ಜರಡಿ ಆಡಿ ಫಿಲ್ಟರಿಂಗ್ ಮಾಡಿ ಸತ್ಯ ಏನು ಅಂತ ಹೇಳೋ ಪ್ರಯತ್ನ ಈ ಅಪ್ಲಿಕೇಶನಲ್ಲಿದೆ. ಇಂಥದ್ದು ಒಂದಿಷ್ಟು ಗುಡ್ಡೆ ಹಾಕ್ಕೊಂಡಿದ್ರು ಇವಾಗ, ಇವರ ಪರ್ಸ್ಪೆಕ್ಟಿವೇ ಬೇರೆ ಇದೆ. ಇದಕ್ಕೆ ಸಬ್ಸ್ಕ್ರೈಬರ್ ಆಗಿ ಇದನ್ನು ನೋಡಿ ಆನಂದಿಸಿ ಈ ಯುವಕರ ತಂಡನ ಹಾರೈಸಬೇಕಾಗಿ ವಿನಂತಿ. ಏನಾದ್ರೂ ತಪ್ಪು ಮಾಡಿದರೆ ಕ್ಯಾಕರ್ಸ್ ಅಲ್ಲೇ ಮಗು.